ಸಚಿವ ಎಂಬಿ ಪಾಟೀಲ್ ಫಾರಿನ್ ಪ್ಲಾನ್ಗೆ ಬಿಜೆಪಿ ಲೇಬಡಿ ಮಾಡಿದೆ. ಲೂಟಿ ಹೊಡೆದವರಿಗೆ ಸಹಜವಾಗಿ ಒಂದು ಸಣ್ಣ ಭಯ ಇರುತ್ತೆ. ಮೋದಿ ಸರ್ಕಾರ ಬಂದ ಮೇಲೆ ಲೂಟಿ ಹೊಡೆದವರನ್ನ ತನಿಖೆಗೆ ಒಳಪಡಿಸ್ತಾ ಇದೆ. ಆ ಭಯದಲ್ಲಿ ಅವರು ಸಹಜವಾಗಿ ವಿದೇಶದಲ್ಲಿ ನೆಲೆಸೋ ಪ್ರಯತ್ನವನ್ನ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಬಿಜೆಪಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಸರ್ಕಾರ ಮತ್ತು ಈ ಸರ್ಕಾರದಲ್ಲಿರುವ ಸಚಿವರುಗಳು ರಾಜ್ಯವನ್ನು ಲೂಟಿ ಹೊಡೆದಿದ್ದಾರೆ. ಲೂಟಿ ಹೊಡೆದವರಿಗೆ ಒಂದು ಸಣ್ಣ ಭಯ ಇರ್ತದೆ. ಯಾಕೆಂದರೆ ಇವತ್ತು ಮೋದಿ ಸರ್ಕಾರ ಬಂದಮೇಲೆ ಈ ದೇಶದಲ್ಲಿ ಯಾರ್ಯಾರು ಲೂಟಿ ಹೊಡೆದಿದ್ದಾರೋ ಅವರೆಲ್ಲರನ್ನ ತನಿಖೆಗೆ ಒಳಪಡಿಸತಕ್ಕಂಥ ಕೆಲಸ ಕಾರ್ಯಗಳು ನಡೀತಾ ಇದೆ. ಆ ಭಯದಲ್ಲಿ ಸಹಜವಾಗಿ ಅವರು ವಿದೇಶದಲ್ಲಿ ನೆಲೆಸುವಂಥ ಪ್ರಯತ್ನಗಳನ್ನು ಮಾಡಿರುವುದು, ಆದರೆ ಒಂದು ರಾಜ್ಯದ ಸಚಿವರಾಗಿ ವಿದೇಶದಲ್ಲಿ ಇದನ್ನು ಪಡೆಯುವಂಥದ್ದು ಎಷ್ಟು ಸರಿ ಅನ್ನತಕ್ಕಂಥದ್ದು ಬಹಳ. ಹಾಗಾಗಿ ಈ ರಾಜ್ಯದಲ್ಲಿ ಸರ್ಕಾರ ಮಾಡಿರುವಂಥ ದರೋಡೆಗಳು ಇದರಿಂದ ಬಯಲಾಗ್ತದೆ. ಆಗಬೇಕು ಸಹಜವಾಗಿರ್ತಕ್ಕಂಥ ವಿದೇಶಾಂಗ ಇಲಾಖೆ ಮುಖಾಂತರವಾಗಿ ಏನು ನಡೆದಿದೆ.